हाय फ्रेंड्स, वेलकम बैक टू माय चैनल। इवतीन ब्लॉग शुरू माड्ता इदीनि। सो इवतीन ब्लॉग निमगे एनारु इष्ट आद्रे लाइक माडि, कमेंट माडि, शेर माडि, एंड नम्म चानल गिन्नु सब्सक्राइब माड्कोंडिल्ल अंतंद्रे सब्सक्राइब माड्कोळ्ळि। ओके, इवत्तु बेळगिन ब्रेकफास्ट गे दोसे माड्ता इदीवि, जोतेगे नेन्ने माडिद्दु ಹುರುಳಿಕಾಳು ಸೊಪ್ಪಿನ ಪಲ್ಯ ಕೂಡ ಇದೆ, ಜೊತೆಗೆ ಬಸ್ಸಾರು ಕೂಡ ಇದೆ. ಅಮ್ಮ ಟೈಟಲಲ್ಲೇ ಗೊತ್ತಾಗಿರುತ್ತೆ, ಅಮ್ಮ ಊರಿಗೆ ಹೊರಡ್ತಾ ಇದ್ದಾರೆ. ಸೊ ಅಮ್ಮನ ಪ್ಯಾಕಿಂಗ್ ಶುರು ಆಗಿದೆ, ಟೈಟಲಲ್ಲೇ ಕೊಟ್ಟಿರ್ತೀನಿ, ಪ್ಯಾಕಿಂಗ್ ಶುರು ಮಾಡ್ತಾ ಇದ್ದಾರೆ ನಮ್ಮಮ್ಮ ಅಂತ. ಮತ್ತು ನಾನು ದೋಸೆ ಮಾಡ್ತಾಯಿದ್ದೀನಿ, ದೋಸೆ ಜೊತೆಗೆ ಚಟ್ನಿ ಮಾಡಿದ್ದೆ. ಸೊ ಅಮ್ಮ ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಅಮ್ಮ ಪೂಜೆ, ಅಮ್ಮನೇ ಪೂಜೆ ಮಾಡಿಬಿಟ್ಟಿದ್ರು. ಬೇಗ ಹೊರಡ್ಬೇಕಲ್ಲ, ಬೇಗ ಎದ್ದಮ್ಮ ಪೂಜೆಗೆ ಎಲ್ಲ ಮಾಡಿಟ್ಟಿದ್ರು. ಸೊ ನಾನು ಆಮೇಲೆ ದೋಸೆ ಎಲ್ಲ ಹಾಕ್ಕೊಡ್ತಾ ಇದ್ದೆ, ಅಮ್ಮ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ಅಂದರೆ ಊರಿಗೆ ಹೋದಾಗ ಅಲ್ಲಿ ಗಡಿಬಿಡಿ ಆಗುತ್ತೆ. ಬೆಳಗ್ಗೆ 9 ಗಂಟೆಗೆ ಯಶವಂತಪುರಿಂದ ಟ್ರೈನ್ ಇರೋವಂಥದ್ದು. ಸೊ ರಕ್ಷಿತ್ಗೆ ಸ್ಕೂಲಿಗೆ ಬಿಟ್ಟು ಹಂಗೆ ಅಮ್ಮನ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಆಫೀಸ್ಗೆ ಹೊರಡೋಕ್ಕೆ ಕರೆಕ್ಟ್ ಆಗುತ್ತೆ. ಎಲ್ಲ ಒಂದೇ ಟೈಮಲ್ಲಿ ಎಲ್ಲ ಮುಗಿಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಅಮ್ಮ ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನಾನು ದೋಸೆ ಮಾಡ್ತಾಯಿದ್ದೀನಿ, ಎಲ್ರಿಗೂ ದೋಸೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಅಂದರೆ ಸೋಮ್ಗೆ, ರಕ್ಷಿತ್ಗೆ, ಅಮ್ಮಗೆ. ಅಮ್ಮ ಇಲ್ಲೇ ಬೇಡ, ಇಷ್ಟು ಬೇಗ ಬೆಳಗ್ಗೆ 7:30 ಹತ್ರ ಹತ್ರ ಆಗಿತ್ತು. ಸೊ ಇಷ್ಟು ಬೇಗ ಬೇಡ ಕಣ, ನನಗೆ ಪ್ಯಾಕ್ ಮಾಡಿಕೊಡು ಅಂತ ಹೇಳಿದ್ರು. ಅದಕ್ಕೆ ಹೆಂಗೆ ಆಲ್ರೆಡಿ ಪಲ್ಯ ಇತ್ತಲ್ವಾ, ಸೊಪ್ಪು ಕಾಳಿನ ಪಲ್ಯ ಇತ್ತು, ಅದ್ರ ಜೊತೆ ಚಟ್ನಿ ಮಾಡಿದ್ದೆ. ಸರಿ, ನಾನು ದೋಸೆ ಹಾಕ್ಕೊಟ್ಬಿಡ್ತೀನಿ, ಬಾಕ್ಸಿಗೆ ಹಾಕ್ಕೊಡ್ತೀನಿ, ಟ್ರೈನಲ್ಲೇ ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಇವಾಗ ಅವಸರದಲ್ಲಿ ತಿಂಡಿನೂ ಕೂಡ ತಿನ್ನೋಕ್ಕಾಗೋದಿಲ್ಲ ಅಂತ. ಸೊ ನಮ್ಮಮ್ಮ ಹೋಗ್ತಾರೆ ಅಂದರೆ ಸಾಕು, ಬೇಜಾರಾಗುತ್ತೆ. ಅವ್ರು ಬರಬೇಕಾದ್ರೆ ಒಂಥರ ಖುಷಿ, ಅವ್ರು ಹೋಗ್ತೀನಿ ಅಂತ ಅಂದರೆ ಒಂಥರ ಬೇಜಾರು. ಆದರೆ ಹೋಗಲೇಬೇಕು. ಅಮ್ಮಗೆ ಒಂದು ವಾರ, ಒಂದು 10 ದಿನ ಅಷ್ಟೇ, ಆಗಲೇ ಅವ್ರಿಗೆ ಆ ಕಡೆ ಗಮನ ಶುರು ಆಗಿಬಿಟ್ಟಿರುತ್ತೆ. ಏನು ಮನೆ ಕಡೆ ಏನಾಗಿದೆಯೋ, ಏನು ಕಥೆನೋ, ಮಳೆ ಬೇರೆ ಇವಾಗ ತುಂಬ ಮಳೆ ಬರ್ತಾಯಿದೆ. ಸೊ ಏನಾಗಿದೆಯೋ ಅವ್ರಿಗೆ ಆ ಥರ ಚಿಂತೆ. ಸೊ ಆದರೂ ಎಷ್ಟು ದಿನ ಅಂತ ಇರೋಕ್ಕಾಗುತ್ತಲ್ವ, ಹೋಗಲೇಬೇಕು. ಅಟ್ಲೀಸ್ಟ್ ಅಲ್ಲಿ ಮನೆಗೆ ಹೋಗ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮನೇನ ಬರೋದಕ್ಕೂ ಕರೆಕ್ಟ್ ಆಗುತ್ತೆ. ಸರಿ, ಹೋಗ್ಬಿಟ್ಟು ಅಲ್ಲೊಂದು ವಾರ ಇಲ್ಲ ಒಂದು 15 ದಿನ ಇದ್ದುಬಿಟ್ಟು ಮತ್ತೆ ವಾಪಸ್ ಬರೋಗಿ ಅಂತ ಹೇಳಿದೆ. ವಿಪರೀತ ಮಳೆ ಈ ನೋಡ್ತಾ ಇರ್ಬೋದು, 4-5 ದಿನದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೇ ಇದೆ. ಸೊ ಇವಾಗ ಅಜ್ಜಿ ಮೊಮ್ಮಗ ಇಬ್ಬರೂ ಬಾಯ್ ಮಾಡಿ ಹೊರಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ಸಂಜೆ ಪೂಜೆ ಆಯಿತು. ಸೊ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅಂದರೆ ಫುಲ್ಲು ಅಮ್ಮ ಹೋದ್ಮೇಲೆ ಬೇಜಾರು ಬೇಜಾರು ಬೇಜಾರು, ಅದಕ್ಕೆ ಸುಮ್ಮನೆ ಮಲ್ಕೊಂಡಿದ್ದು. ಆಮೇಲೆ ಇವಾಗ ಎದ್ದು ಸಂಜೆ ಅಮ್ಮನೇ ಎಲ್ಲ ಮಾಡಿಟ್ಟು ಹೋಗಿದ್ರು ಆಲ್ರೆಡಿ, ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ರಿಂದ ನಾನು ಇದು ಮಾಡಲಿಲ್ಲ. ಸಂಜೆ ಎದ್ದು ಇವಾಗ ಪೂಜೆ ಮಾಡಿ ಮತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಅಡುಗೆ ಮಾಡಬೇಕು ಏನಾದರೂ. ಸೊ ಬೆಳಗ್ಗೆ ದೋಸೆ ಮಾಡಿದ್ದೆ, ಚಪಾತಿ ಮಾಡಿದ್ದೆ, ಅದಾಯಿತು. ಇವಾಗ ಏನು ಅಡುಗೆ ಮಾಡೋಣ ಅಂತ, ಸೊ ಈರುಳ್ಳಿ ಟೊಮೊಟೊ ಹಾಕಿ ಬೇಳೆ ಸಾರು ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಈರುಳ್ಳಿ ಪಪ್ಪು ಥರ ಸೊ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಈ ದೋಸೆ ಚಪಾತಿ ತಿಂತೀನಿ ಒಂಥರ, ಅದಕ್ಕೆ ಒಂದು ಸ್ವಲ್ಪ ಬಿಸಿ ಬಿಸಿ ಅನ್ನ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ, ಇವಾಗ ಪಟಪಟ ಅಂತ ಅಡುಗೆ ಶುರು ಮಾಡಿಬಿಡ್ತೀನಿ. ಟೈಮ್ ಬಂದು ಇವಾಗಾಗಲೇ ಇಷ್ಟು ಗೊತ್ತಾ, 8 ಗಂಟೆ ಬೇಗ, 8:30 ಅಡುಗೆ ರೆಡಿ ಇರಬೇಕು, ಊಟ ಮಾಡಬೇಕು, ಹೊಟ್ಟೆ ಹಸು ಆಗ್ತಾ ಇದೆ. ಅದಕ್ಕೆ ತರಕಾರಿ ಏನೂ ಆಗ್ತಾ ಇಲ್ಲ, ಜಸ್ಟ್ ಈರುಳ್ಳಿ ಬೇಳೆ. ಈರುಳ್ಳಿ ಟೊಮೊಟೊ ಮಾತ್ರ ಹಾಕಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ತೊಗರಿ ಬೇಳೆ ಸ್ವಲ್ಪ, ಹೆಸರು ಬೇಳೆ ಒಂದು ಸ್ವಲ್ಪ, ಇದನ್ನ ತೊಳ್ಕೊಂಡಿದ್ದೀನಿ. ಮತ್ತೆ
ಮತ್ತೆ ತೊಗರಿ ಬೇಳೆ ಹೆಸರು ಬೇಳೆ ಕೆಲವೊಂದು ನೀರಿಗೆ ಬೇಗ ಬೇಯಲ್ಲ, ಹಾಗಿದ್ದಾಗ ಏನ್ ಮಾಡಿ ಅಂದ್ರೆ ಸ್ವಲ್ಪ ಹೊತ್ತು ನೆನೆ ಹಾಕಿ. ತೊಗರಿ ಬೇಳೆನೆ ಹಾಕ್ತೀರಾ ಸಪ್ರೇಟ್ ಅಂದ್ರೂ ಓಕೆ, ಹೆಸರು ಬೇಳೆನೆ ಯೂಸ್ ಮಾಡ್ತಾ ಇದ್ರಿ ಅಂದ್ರೆ ಸ್ವಲ್ಪ ನೆನ್ರೆ ಅವಾಗ ಬೇಗನೆ ಬೇಯತ್ತೆ, ನೀವು ಕುಕ್ಕರ್ಗೆ ಹಾಕಿದ್ರೆ ಬೇಯುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಹೊತ್ತಿನಿ ನೆನೆ ಹಾಕ್ತಾ ಇದ್ದೀನಿ. ಹಾಗೆ ಅಂದ್ರೆ ಅದೆಲ್ಲ ಈರುಳ್ಳಿ ಟೊಮೊಟೊ ಅದೆಲ್ಲ ಕಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದೊಂಚೂರು ನೆನ್ಬಿಟ್ಟೆ, ಲಾಸ್ಟಿಗೆ ಅದನ್ನ ಹಾಕಿ ಕುಕ್ಕರ್ನಲ್ಲಿ ಡೈರೆಕ್ಟ್ ಆಗಿ ಇಡೋ ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಈರುಳ್ಳಿನ ನಾನು ದಪ್ಪ ದಪ್ಪಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಸೊ ಈರುಳ್ಳಿ ಮತ್ತೆ ಟೊಮೆಟೊ ರೇಟ್ ಮತ್ತೆ ಜಾಸ್ತಿ ಆಗೈತೆ, ಟೊಮೆಟೊ ರೇಟ್ ಜಾಸ್ತಿ ಆಗೈತೆ ಅಂದ್ರು. ನಾನು ಇತ್ತೀಚೆಗೆ ತರಕಾರಿ ಎಲ್ಲ ಏನು ತರಕ್ಕೆ ಹೋಗಿಲ್ಲ, ಅದಕ್ಕೆ ಈರುಳ್ಳಿ ಟೊಮೆಟೊ ಪ್ರೈಸ್ ಎಷ್ಟಾಗಿದೆ ಅಂತ ಗೊತ್ತೇ ಇಲ್ಲ, ಎಲ್ಲ ಇವರೇ ತಂದ್ಬಿಡ್ತಾರೆ. ಸೋಮು ಮತ್ತೆ ನೋಡಿ ಈರುಳ್ಳಿ ಕಟ್ ಮಾಡಿದ್ದೀನಿ. ಸೋಮು ಇಲ್ಲ ರಕ್ಷಿತ್ ಯಾರು ತಂದ್ಬಿಡ್ತಾರೆ, ಆದ್ರಿಂದ ನಾನು ಜಾಸ್ತಿ ಹೋಗಿಲ್ಲ ಹೊರಗಡೆ. ಚೆನ್ನಾಗಿ ಸಿಕ್ಕಾಪಟ್ಟೆ ಶಾರ್ಪ್ ಆಗಿದೆ, ನೋಡ್ಕೊಂಡು ಮಾಡ್ಕೊಂಡು ಕಟ್ ಮಾಡಬೇಕು, ಇಲ್ಲ ಅಂದ್ರೆ ಅಷ್ಟೇ. ಟೊಮೆಟೊನ ಕೂಡ ದಪ್ಪ ದಪ್ಪಕ್ಕೆ ಕಟ್ ಮಾಡಿದ್ದೀನಿ. ಈರುಳ್ಳಿ ಟೊಮೆಟೊ, ನೆಕ್ಸ್ಟು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಒಗ್ಗರಣೆಗಾದರೂ ಹಾಕ್ಬೋದು, ಇಲ್ಲ ಅಂತಂದರೆ ಇವಾಗಲೂ ಹಾಕ್ಬೋದು. ನಾನು ಇವಾಗಲೂ ಹಾಕಿ ಒಗ್ಗರಣೆಗೂ ಕೂಡ ಆಮೇಲೆ ಹಾಕ್ತೀನಿ. ಸೊ ಇವಾಗ ಬೇಳೆ ನೋಡಿ, ಇದು ತೊಳೆದಿದ್ನಲ್ಲ ಆ ಬೇಳೆನೂ ಕೂಡ ಹಾಕ್ತಾ ಇದ್ದೀನಿ. ಬೇಳೆ ಹಾಕಿದ್ಮೇಲೆ ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ, ಒಂದು ಮೂರು ಸ್ಪೂನ್, ಚಿಕ್ಕ ಸ್ಪೂನ್ ಇದು. ಸೊ ಒಂದು ಮೂರು ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್, ಜೊತೆಗೆ ಅಮ್ಮ ಮಾಡಿಸ್ಕೊ ಬಂದಿದ್ದಂತ ಮೆಣಸಿನ್ಕಾಯಿ ಪೌಡ್ರು ಅದೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಇಷ್ಟ ಹಾಕಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದಿಷ್ಟನ್ನು ಮಿಕ್ಸ್ ಮಾಡಿ ಇವಾಗ ಗ್ಯಾಸ್ ಫ್ಲೇಮ್ ಹಾಕಿಸಿ ಅಲ್ಲಿ ಕ್ಲೋಸ್ ಮಾಡ್ತೀನಿ. ಇದು ಮತ್ತೆ ತೆಳುಗು ಮಾಡ್ತಾ ಇಲ್ಲ, ತೆಳುಗು ಮಾಡ್ಬೋದು ಗಟ್ಟಿಗೂ ಮಾಡ್ಬೋದು. ಜಾಸ್ತಿ ಈರುಳ್ಳಿ ಹಾಕಿರೋದ್ರಿಂದ ನನಗೆ ಸ್ವಲ್ಪ ಗಟ್ಟಿ ಪಪ್ಪು ಟೈಪ್ ಅಂತ ಹೇಳಿದ್ರೆ ಆ ಥರ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಆದ್ರಿಂದ ಜಾಸ್ತಿ ಈರುಳ್ಳಿ ಹಾಕ್ಬೇಕು ಅದಕ್ಕೆ ಯಾವಾಗ್ಲೂ. ನಾನು ಚಿಲ್ಲಿ ಪೌಡರ್ ಏನಕ್ಕೆ ಹಾಕ್ತೆ ಅಂತ ಹೇಳಿದ್ರೆ ಈರುಳ್ಳಿ ಸಾರು ಯಾವಾಗ್ಲೂ ಸ್ವಲ್ಪ ಸ್ವೀಟ್ ಕೊಡುತ್ತೆ, ಆದ್ರಿಂದ ಈ ಚಿಲ್ಲಿ ಪೌಡ್ರು ಸಾಂಬಾರ್ ಪೌಡ್ರ್ ಜೊತೆಗೆ ಈ ಚಿಲ್ಲಿ ಪೌಡ್ರು ಕೂಡ ಸ್ವಲ್ಪ ಹಾಕಿದೆ, ಕಲರ್ ಕೂಡ ಕೊಡುತ್ತೆ ಮತ್ತು ಸ್ವಲ್ಪ ಸ್ಪೈಸಿನ ಬರುತ್ತೆ ಅಂತ. ಸೊ ಹೀಗೆ ಇವಾಗ ನಾನು ಅನ್ನಕ್ಕೆ ಇಟ್ಬಿಡ್ತೀನಿ. ಸೊ ಸಾರು ರೆಡಿ ಆಗೋಷ್ಟೊತ್ತಿಗೆ, ಸಾಂಬಾರು ರೆಡಿ ಆಗೋಷ್ಟೊತ್ತಿಗೆ ಅನ್ನನೂ ಕೂಡ ಆಗ್ಬಿಡುತ್ತೆ, ಎರಡು ಒಟ್ಟೊಟ್ಟಿಗೆನೆ ಆಗುತ್ತಲ್ಲ ಅದಕ್ಕೋಸ್ಕರ.
ಆಕ್ಚುಲಿ ಕೆಟಲ್ ಅಲ್ಲಿ ನೀರು ಬಿಸಿ ಮಾಡಬೇಕು. ಆಗ್ಲೇ ಮಳೆ ಅಲ್ವಾ, ಹೆವಿ ಮಳೆ ಬರ್ತಾ ಇದೆ ಇವತ್ತಂತೂ ಶುಕ್ರವಾರ. ಅದಕ್ಕೆ 5:30 ಕರೆಂಟ್ ಹೋಗಿದ್ದು, ಇನ್ನೂ ಬಂದಿಲ್ಲ. ಸೊ ಅದು ಜನ್ರೇಟರ್ ಆನ್ ಆಗುತ್ತೆ. ಜನ್ರೇಟರ್ ಆನ್ ಆದರೆ ಜಸ್ಟ್ ಲೈಟು ಮತ್ತೆ ಇದೆಲ್ಲ ಬರುತ್ತೆ. ಮಿಕ್ಸಿ ಆನ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ನನಗೆ ಫ್ರಿಡ್ಜ್ ಆನ್ ಆಗಲ್ಲ, ವಾಷಿಂಗ್ ಮಿಷಿನ್ ಆನ್ ಆಗಲ್ಲ, ಮತ್ತೆ ಈ ಕೆಟಲ್ ಏನಾದರೂ ಬಿಸಿ ನೀರು ಬಿಸಿ ಮಾಡ್ಕೋಬೇಕಂತಂದ್ರೆ ಅದು ಆನ್ ಆಗಲ್ಲ. ಜಸ್ಟ್ ಲೈಟು, ಟಿ ವಿ, ಫ್ಯಾನ್ ಈ ಥರ ಎಲ್ಲ ಕೊಡುತ್ತೆ ಅಷ್ಟೇ. ಅವಾಗಿಂದ ಬಿಸಿನೀರು ಕುಡಿಬೇಕು ಅಂತ. ಇವಾಗ ಏನಾಗಿದೆ, ಪಾತ್ರೆಲಿ ನೀರು ಬಿಸಿ ಮಾಡ್ಕೊಂಡು ಅಭ್ಯಾಸ ಇಲ್ಲ. ಇವಾಗ ಕೆಟಲ್ ನೀರು ಬಿಸಿ ಮಾಡ್ಕೊಂಡು ಕುಡ್ದು ಅದರಲ್ಲೂ ಫ್ಲಾಸ್ಕಲ್ಲಿ ತುಂಬಿಟ್ಕೊಬಿಡ್ತೀನಿ. ಫ್ಲಾಸ್ಕಲ್ಲೂ ಬಿಸಿನೀರು ಖಾಲಿ ಆಗಿದೆ, ಇಲ್ಲೂ ಬಂದು ನೀರಿಟ್ಟೆ, ಆಮೇಲೆ ಕರೆಂಟ್ ಹೋಗಿದೆ ಅಂತ ಆಮೇಲೆ ಗೊತ್ತಾಯ್ತು. ಇಷ್ಟೊಂದು ತುಂಬ ದಿನ ಆಗಿತ್ತು, ಇಷ್ಟೊಂದು 2-3 hours ಕರೆಂಟು ಹೋಗಿದ್ದೆ ಅಲ್ಲ. ಇಲ್ಲಿ ಏನೋ ಕರೆಂಟೇ ಇಲ್ಲ. ಓಕೆ, ಇನ್ನೊಂದಿಷ್ಟು ಬೆಳ್ಳುಳ್ಳಿ ಇದೆ, ಅರ್ಧ ಬೆಳ್ಳುಳ್ಳಿ, ಅದನ್ನ ಸಿಪ್ಪೆ ಎಲ್ಲ ಸುಟ್ಟು ಒಗ್ಗರಣೆಗೆ ಇಟ್ಕೊಂಡ್ಬಿಡ್ತೀನಿ. ಮತ್ತೆ ಇದಕ್ಕೆ ಯಾವುದೇ ರೀತಿ ಕಾಯ್ತುರಿ ಎಲ್ಲ ಏನು ಹಾಕಲ್ಲ. ನಾನು ಮೊನ್ನೆ ಕೇಳ್ತಾ ಇದ್ವಿ ನಿಖಿತ, ಸೊ ಏನಂತ ಪಲಾವ್ ಮಾಡಿದ್ರಿ, ಅದು ಎಷ್ಟು ಕ್ವಾಂಟಿಟಿನ ಮಾಡಿದ್ರಿ ಅಂತ. ಅದು ಅಮ್ಮ ಹೆಂಗ್ ಮಾಡಿದ್ರೆ, ಅದು ಗೊಜ್ಜು ಮಾಡಿದ್ದು. ಗೊಜ್ಜು ಮಾಡಿಟ್ಕೊಂಡು ಒಂದ್ ದೊಡ್ಡ ಪಾತ್ರೆಯಲ್ಲಿ ಗೊಜ್ಜು ಮಾಡಿಟ್ಕೊಂಡು ಆಮೇಲೆ ಅನ್ನ ಮಾಡ್ಕೊಂಡಿದ್ದು. ಸೊ ಒಟ್ಟಿಗೆ ಪಲಾವ್ ಮಾಡಿದ್ದಲ್ಲ, ಅದು ಗೊಜ್ಜು ಕಲ್ಸಿ ಕಲ್ಸಿ ಸೇಮ್ ನಮ್ಮ ಹೋಟೆಲ್ನಲ್ಲಿ ಹೆಂಗ್ ಮಾಡ್ತೀವಿ ಅದ್ರ ಕಲ್ಸಿ ಕಲ್ಸಿ ಹಾಕಿದ್ದು. ಇನ್ನೊಬ್ರು ಹೇಳ್ತಾ ಇದ್ರು, ಇನ್ನು ಕೆಲವರು ನೀವು ಯಾಕೆ ತೋರಿಸ್ಕೊಳಕ್ಕೆ ಅಂತ ಮಾಡಿದ್ದೀರಾ ಅಂತ. ಅಂದ್ರೆ ನೀವು ಇದನ್ನ ಕೊಟ್ಟಿರೋದನ್ನ ಎಡಗೈಲಿ ಕೊಟ್ಟಿದ್ ಬಲಗೈ ಗೊತ್ತಾಗ್ಬಾರ್ದು ಅಂತ ಏನೋ ಯಾರೋ ಹೇಳಿದ್ರು. ಸೊ ಅಲ್ಲ, ನಾನು ಏನ್ ಮಾಡಿದೆ, ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಜಸ್ಟ್ ಹಾಕಿರೋದು ಅಷ್ಟೇ. ನೆನೆ ಇದನ್ನ ಯಾವುದೇ ರೀತಿ ತೋರಿಸ್ಕೊಳಕ್ಕೆ ಅಂತ ಮಾಡಿರೋದಲ್ಲ. ಮತ್ತೆ ಇನ್ನೂ ಒಂದು ಯಾಕೆ ಅದನ್ನ ತಪ್ಪು ತಿಳ್ಕೊಂತೀರಾ, ನಾವು ಇವಾಗ ನಮ್ಮನ್ನ ನೋಡಿ ಇನ್ನೊಬ್ರು ಇನ್ಸ್ಪೈರ್ ಆಗ್ತಾರಲ್ವಾ. ಇವಾಗ ಬ್ಲಾಗ್ಸ್ ಅಂದ್ಮೇಲೆ ಹಾಗೇನೆ, ಇವಾಗ ನನ್ನ ನೋಡಿ ಇವ್ರು ಈ ತರ ನೀಟಾಗಿ ಇಟ್ಕೊಂಡಿದಾರೆ ಅಂತ ಎಷ್ಟೋ ಜನ ನೀಟಾಗಿ ಇಟ್ಕೊಂಡಿರೋ, ಎಷ್ಟೋ ಜನ ಹೇಳ್ತಾ ಇರ್ತಾರೆ ಇನ್ಸ್ಪೈರ್ ಆಗಿದ್ದೀವಿ ನಿಮ್ಮಿಂದ ಅಂತ ಹೇಳ್ತಾ ಇದ್ರ. ಅದೇ ರೀತಿ ಇದನ್ನು ಕೂಡ ಇನ್ಸ್ಪೈರ್ ಆಗ್ಲಿ ಅಂತಾನೆ ನಾನು ಹಾಕಿರೋದು ಅಷ್ಟೇನೆ. ಯಾವುದೇ ರೀತಿ ತೋರಿಸ್ಕೋಬೇಕು ನಾವು ಹಿಂಗೆ ಮಾಡಿದೀವಿ, ಅದೇನು ದೊಡ್ಡ ಶ್ರೀಮಂತಿಕೆ ಎಲ್ಲ ತೋರಿಸ್ಕೊಳ್ಳೋ ಅಂಥದ್ದೆಲ್ಲ ಏನಲ್ಲ ಅದು. ನಾವು ಯಾವ ಥರ ಮಾನವೀಯತೆ ತೋರಿಸಿದೀವಿ, ನಮ್ಗೇನು ಅನಿಸ್ತು ನಮ್ಮ ಮನಸ್ಸಿಗೆ ಅನ್ನೋದನ್ನು ಮಾತ್ರ ಅದನ್ನ ಜಸ್ಟ್ ಶೇರ್ ಮಾಡಿರೋದು ಅಷ್ಟೇನೆ. ತಪ್ಪು ಅಂತ ಅನ್ಸಿದ್ರೆ ನಿಮ್ಗೆ ನಾನೇನು ಮಾಡೋಕ್ಕಾಗಲ್ಲ ಅಲ್ವಾ. ಎಲ್ಲರಿಗೂ ಅನ್ಸಿರುತ್ತೆ, ಯಾರಿಗೂ ಅನ್ಸಿಲ್ಲ, ಒಂದಿಬ್ರು ಮಾತ್ರ, ಇಬ್ರು 3 ಜನ ಮಾತ್ರ ಕಮೆಂಟ್ ಮಾಡಿದ್ರಿ ಅಷ್ಟೇ, ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ, ಇನ್ನೇನಿಲ್ಲ. ಸೊ ಓಕೆ, ನೀವು ಸಿಂಕಲ್ ಒಂದೆರಡು ಪಾತ್ರೆಗಳಿದ್ದಾವೆ, ಅದನ್ನ ತೊಳೆದ್ಬಿಟ್ಟು ಇದು ಮಾಡ್ಕೊಂಡು ಒಗ್ಗರಣೆ ಹಾಕ್ಬಿಡ್ತೀನಿ ಅಷ್ಟೇ, ರೆಡಿ ಮಾಡ್ಕೊಂಡಿದ್ದು. ಕರ್ಬೇವಿನ ಸೊಪ್ಪು ಇಲ್ಲಾಗುತ್ತೆ, ಏನಾಗುತ್ತೆ ಅಂದ್ರೆ ಅಮ್ಮ ಅಡಿಗೆ ಮನೆಯಲ್ಲಿ ಮ್ಯಾನೇಜ್ ಮಾಡಿ ಮಾಡಿ ಅಮ್ಮ ಗೊತ್ತಿರುತ್ತೆ ತರಕಾರಿ ಎಲ್ಲ ಏನಿದೆ ಏನಿಲ್ಲ ಅನ್ನೋದು, ನನಗೆ ಗೊತ್ತೇ ಇರೋದಿಲ್ಲ. ಆಮೇಲೆ ಒಂದೊಂದೇ ನಾನು ಮಾಡಕ್ ಹೋದಾಗ ಅಯ್ಯೋ ಇದಿಲ್ಲ ಇದಿಲ್ಲ ಅಂತ ಅನ್ಕೊಂತೀನಿ. ಅವಾಗ ಒಂದೊಂದೇ ಕಳಿಸ್ಬೇಕು ನಾನು, ಹಂಗಾಗುತ್ತೆ ಅಮ್ಮ ಏನಾದ್ರು ಅಮ್ಮಗೆ ಕಿಚನ್ ಅಲ್ಲಿ ಬಿಟ್ಟಾಗ. ಸೊ ಅವ್ರಿಗೆ ಗೊತ್ತಿರುತ್ತಲ್ಲ ಏನಿದೆ ಏನಿಲ್ಲ ಅಂತ. ನಾನಂತೂ ಒಂದು 15 ದಿನದಿಂದ ಕಿಚನ್ ಬಂದೇ ಇಲ್ಲ, ಆದ್ರಿಂದ ಏನಿದೆ ಏನಿಲ್ಲ ಅನ್ನೋದು ನನಗೆ ಗೊತ್ತಾಗೋದಿಲ್ಲ. ಇವಾಗ ಒಂದೊಂದೇ ಚೆಕ್ ಮಾಡಿ ನಾನೆಲ್ಲ ತರಿಸ್ಕೊಬೇಕು. ಇವಾಗ ಬಾದಾಮ್ ಪೌಡ್ರು ಮಾಡಬೇಕು ಸೋಮ್ಗೆ. ಬಾದಾಮ್ ಪೌಡ್ರು ಖಾಲಿ ಆಗೋಗಿದೆ, ಪಾಪ ಒಂದು 3-4 days ಹೇಳ್ತಾ ಇದ್ದಾರೆ ಬಾದಾಮ್ ಪೌಡ್ರು ಮಾಡು ಅಂತ, ಮಾಡೇ ಇಲ್ಲ. ಅದಕ್ಕೆ ಇವಾಗ ಸಣ್ಣ ಜಾರಿಗೆ ಹಾಕ್ಬಿಟ್ಟು ಬಾದಾಮ್ ಪೌಡ್ರು ರೆಡಿ ಮಾಡ್ತಾ ಇದ್ದೀನಿ. ಅವ್ರು ಬೆಳಿಗ್ಗೆ ಎದ್ದ ತಕ್ಷಣನೇ ಕಾಫಿ ಅದೆಲ್ಲ ಕುಡಿಯೋಲ್ಲ, ಹಾಲು ಬಾದಾಮ್ ಹಾಲು ಆದ್ರೆ ಕುಡಿತಾರೆ. ಅದಕ್ಕೋಸ್ಕರ ಒಂದು 15-20 days ಆಗುವಷ್ಟು ಬಾದಾಮ್ ಪೌಡ್ರು ಮಾಡಿಟ್ಬಿಡ್ತೀನಿ. ಬಾದಾಮ್ ಶುಗರ್ ಜಾಸ್ತಿ ಹಾಕಲ್ಲ ನಾನು, ಒಂದು ಸ್ವಲ್ಪ ಹಾಕ್ತೀನಿ. ಯಾಕಂದ್ರೆ ಇದು ನುಣ್ಣಗಾಗ್ಬೇಕಲ್ವಾ, ಅದಕ್ಕೋಸ್ಕರ ಮಾತ್ರ ಇದನ್ನ ಶುಗರ್ ಹಾಕ್ತೀನಿ ಅಷ್ಟೇ.
ಇಲ್ಲಿ ಬಾದಾಮ್ ಮತ್ತೆ ಶುಗರ್ ಏಲಕ್ಕಿ ಕಾಯಿ ಹಾಕ್ಬೇಕು ನೀನು. ಲಾಸ್ಟ್ ಟೈಮು ಏಲಕ್ಕಿ ಪೌಡರ್ ಮಾಡಿ ಇಟ್ಬಿಟ್ಟಿದ್ದೆ ನಾನು ಮೊದಲೇ, ಅದಿತ್ತು ಖಾಲಿ ಆಗಿದೆ ಇವಾಗ ಮತ್ತೆ ಮಾಡಿರ್ಬೇಕು. ಈ ಏಲಕ್ಕಿ ಪ್ರೈಸು ಗಸಗಸೆ ಪಿಸ್ತಾ ಡ್ರೈ ಫ್ರೂಟ್ಸ್ ಎಲ್ಲ ನಾರ್ಮಲ್ ಆಗಿ ಜಾಸ್ತಿನೇ ಇರುತ್ತೆ ಪ್ರೈಸ್ ಎಲ್ಲ, ಆದ್ರೆ ಡ್ರೈ ಫ್ರೂಟ್ಸ್ ಮಾತ್ರ ನನಗೆ ಎನಿ ಟೈಮ್ ಮನೆಯಲ್ಲಿ ಇರಬೇಕು. ಯಾವ ಟೈಮಲ್ಲಿ ಸ್ವೀಟ್ಸ್ ತಿನ್ಬೇಕು ಅಂತ ಅನ್ಸುತ್ತೋ ಆ ಟೈಮಲ್ಲಿ ಮಾಡ್ಕೊಂಡು ತಿಂತಾ ಇರ್ತೀನಿ ನಾನು. ಇವಾಗ ಸ್ವಲ್ಪ ಕಮ್ಮಿನೇ ಮಾಡಿದೀನಿ, ನಿಜ ಹೇಳ್ಬೇಕಂದ್ರೆ ಏನು ಸ್ವೀಟ್ಸ್ ಜಾಸ್ತಿ ಮಾಡ್ತಾನೆ ಇಲ್ಲ ನಾನು. ಓಕೆ, ಇವಾಗ ಏಲಕ್ಕಿ ಕಾಯಿ ಕೂಡ ಹಾಕಿದಾಯ್ತು. ಸೊ ಇವಾಗ ಇದಕ್ಕೊಂದು ಸ್ವಲ್ಪ ಹಳದಿ ಪೌಡರ್. ಓಕೆ, ಇದಿಷ್ಟು ಇವಾಗ ಪುಡಿ ಮಾಡ್ತೀನಿ. ಪೌಡರ್ ಮಾಡಿದ್ದಾಯ್ತು. ಇದನ್ನು ಒಂದು ಬೌಲ್ಗೆ ಇಲ್ಲ ಒಂದು ಜಾರ್ ಕಂಟೈನರ್ಗೆ ಹಾಕಿ ಎತ್ತಿಟ್ರೆ ಬೆಳಗ್ಗೆ ಟೈಮು ಏನಂದರೆ ಜಾಸ್ತಿ ಪುಡಿ ಮಾಡ್ತಾನೆ ಇದ್ರೂ ಕೂಡ ಇದು ಉಂಡೆ ಉಂಡೆ ಥರ ಆಗ್ಬಿಡುತ್ತೆ. ಯಾ ಬಾದಾಮಿಲಿ ಕೂಡ ಆಯಿಲ್ ಕಂಟೆಂಟ್ ಇರುತ್ತಲ್ವಾ, ಅದು ಜಾಸ್ತಿ ನುಣ್ಣು ರುಪ್ತಾ 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 ಸೊ ಇದಾಗ್ಬಿಡುತ್ತೆ, ಉಂಡೆ ಉಂಡೆ ಥರ ಆಗ್ಬಿಡುತ್ತೆ, ಗಟ್ಟಿ ಆಗ್ಬಿಡುತ್ತೆ. ಆದ್ರಿಂದ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಆದ್ರೂ ಇದು ಮಾಡಿದ್ದೀನಿ ನಾನು ಇವಾಗ. ಸೊ ಓಕೆ, ಕಂಟೈನರ್ನಲ್ಲಿ ಹಾಕಿಟ್ಬಿಡ್ತೀನಿ ಇದನ್ನ. ಬಾದಾಮ್ ಕೂಡ ರೆಡಿ. ಅನ್ನನು ಕೂಡ ಆಯ್ತು, ಅಲ್ಲಿ ವಿಜಿಲ್ ಆಫ್ ಮಾಡಿದೆ. ಸಾಂಬಾರ್ ಇವಾಗ ಮೂರು ವಿಜಿಲ್ ಆಗಿದೆ, ಇನ್ನೊಂದು ವಿಜಿಲ್ ಆಗ್ಬಿಡ್ಲಿ ಅಂತ ನಾಲ್ಕು ವಿಜಿಲ್ ಹಾಕಿದ್ರೆ ಸಾಕು ಅಂತ. ಸೊ ಇನ್ನೊಂದು ವಿಜಿಲ್ ಆದರೆ ಆಫ್ ಮಾಡ್ತೀನಿ. ಅಷ್ಟೊತ್ತಿಗೆ ನಾನು ಕ್ಲೀನ್ ಮಾಡಿ ಪಾತ್ರೆನು ಕೂಡ ಹಾಕೊಂಡೆ, ಇದೊಂಚೂರು ಒರೆಸ್ಬಿಡ್ತೀನಿ. ಒರೆಸ್ಬಿಟ್ರೆ ಕಿಚನ್ ಕೂಡ ಕ್ಲೀನ್ ಆದಂಗೆ ಆಯಿತು. ಸೊ ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಇಲ್ಲಿ ಈರುಳ್ಳಿ ಬೇಳೆ ಸಾಂಬಾರ್ ರೆಡಿ. ಹೀಗೆ ಮಾಡಿದ್ದೀನಿ, ಇದು ತಣ್ಣಗಾಗ್ತಾ. ಇವಾಗ ಜೀರಿಗೆ ಮತ್ತು ಸಾಸಿವೆ ಮತ್ತು ಬೆಳ್ಳುಳ್ಳಿ ಜಜ್ಕೊಂಡಿದ್ದನ್ನು ಒಗ್ಗರಣೆ ಕೊಟ್ಟಿದ್ದೀನಿ. ಇಲ್ಲಿ ಈ ಥರ ಇರುತ್ತೆ ಈರುಳ್ಳಿ ಈರುಳ್ಳಿ. ನೀವು ಬೇಕಾದ್ರೆ ಮೂರು ವಿಷಲ್ಲೂ ಕೂಗಿಸ್ಬೋದು. ಈರುಳ್ಳಿ ಈರುಳ್ಳಿ ಜಾಸ್ತಿ ಸಿಗಬೇಕು ಅನ್ನೋ ಹಾಗಿದ್ರೆ ಡಿಫ್ರೆಂಟಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಅದರಲ್ಲೂ ಚಿಕ್ಕಿರುಳ್ಳಿ ಬರುತ್ತಲ್ಲ ಅದು ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಇವಾಗ ಬಿಸಿ ಬಿಸಿ ಅನ್ನ ತುಪ್ಪ ಮತ್ತು ಈರುಳ್ಳಿ ಸಾಂಬಾರ್ ಈ ಪಪ್ಪು ಥರ ಅಂತ ಹೇಳಿದ್ನಲ್ಲ ಆ ಥರ ತುಂಬ ಚೆನ್ನಾಗಿರುತ್ತೆ. ಸೊ ಸಿಂಪಲ್ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಟೇಸ್ಟಿ ಊಟ ಮಾಡ್ಬೋದು ನೋಡಿ. ಓಕೆ, ಊಟ ರೆಡಿ. ತುಪ್ಪ ಹಾಕ್ಕೊಂಡು ಸೈಡಲ್ಲಿ ಈ ಕಿರಳಿಕಾಯಿ ಉಪ್ಪಿನಕಾಯಿ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಆ ಥರ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಬಿಸಿ ಬಿಸಿ ಊಟ. ಈ ಮಳೆ ಬರ್ತಿರೋದಕ್ಕೂ ಚಳಿಗೂ ಸಖತ್ತಾಗಿರುತ್ತೆ ಕಾಂಬಿನೇಷನ್. ಬೋಂಡ ಬಜ್ಜಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಮೊನ್ನೆ ಮಾಡಿಬಿಟ್ಟಿದ್ವಿ ಅದಕ್ಕೆ ಮತ್ತೆ ಮಾಡೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ಅಷ್ಟೇನೆ. ಸೊ ಅಮ್ಮ ಊರಿಗೆ ಸೇಫಾಗಿ ಹೋಗಿ ತಲುಪಿದ್ದಾರೆ, ಫೋನ್ ಮಾಡಿದೆ ಅಮ್ಮ ಮಾತಾಡುತ್ತೆ, ಬರ್ತಾರೆ ಮತ್ತೆ ಬರ್ತಾ ಇರ್ತಾರೆ. ಸೊ ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೋರ್ ಆಗ್ತದೆ ಅಮ್ಮ ಇಲ್ದಾರೆ ಆ್ಯಕ್ಚುಲಿ. ಅದು ಇವಾಗ ಆಗಲೇ 15 ಡೇಸ್ ಮೇಲೆ ಆಯಿತು, ಇದ್ದು ಇದ್ದು ಇದು ಇವಾಗ ಇಲ್ಲ ಅನ್ನೋ ಥರ ಬೇಜಾರಾಗ್ತಾ ಇದೆ. ಆದರೂ ಪರವಾಗಿಲ್ಲ ನಾನು ಓಕೆ. ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಬಾಯ್.